ಕರ್ನಾಟಕ ರಾಜ್ಯದ 30ನೇ ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿಯವರು ಪದಗ್ರಹಣ ಮಾಡಿದ್ದಾರೆ. ತುಂಬಾ ಅನುಭವಗಳಿದ್ದಾರೆ. ಸುದೀರ್ಘವಾದಂತಹ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಅವರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡಿರುವಂತಹದ್ದು ತುಂಬಾ ಸಂತೋಷ. ಅವರಿಗೆ ಅಭಿನಂದನೆ. ನಿರೀಕ್ಷೆ ರಾಜ್ಯದ ಸಮಗ್ರ ಅಭಿವೃದ್ಧಿಯಾಗಲಿ. ಈ ತಕ್ಷಣಕ್ಕೆ ಕೋವಿಡ್ ಸಮಸ್ಯೆ ಇದೆ, ಮತ್ತೆ ಪ್ರವಾಹದ ಸಮಸ್ಯೆ ತುಂಬಾ ಕಾಣ್ತಾ ಇದೆ. ಮಳೆಗಾಲ ಪ್ರಾರಂಭವಾಗಿ ಈಗಾಗಲೇ ಕರಾವಳಿ ಪ್ರದೇಶದಲ್ಲಿ ಮತ್ತೆ ಬೆಳಗಾವಿ ಪ್ರದೇಶದಲ್ಲಿ ಮತ್ತೆ ಮಹಾರಾಷ್ಟದಲ್ಲಿ ಮಳೆ ಜಾಸ್ತಿಯಾಗಿ ನೀರು ಬಂದು ಪ್ರವಾಹ ಆಗ್ತಾ ಇದೆ. ಆ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ಅದರ ಜೊತೆಗೆ ಬಡವರ ಮತ್ತು ರೈತರ ಪರವಾದಂತಹ ರೀತಿಯಲ್ಲಿ ಉತ್ತಮ ಚಿಂತನೆಗಳನ್ನು ಇಟ್ಟುಕೊಂಡು ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಿದ್ದಾರೆ. ಅದು ಅವರಿಗೆ ನಾವು ನಮ್ಮ ಅಭಿಪ್ರಾಯ ಹೇಳ್ಬೋದು, ಅದು ಅವರವರ ಅಭಿಪ್ರಾಯ. ಕರ್ನಾಟಕ ರಾಜ್ಯದ 30ನೇ ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿಯವರು ಪದಗ್ರಹಣ ಮಾಡಿದ್ದಾರೆ. ತುಂಬಾ ಅನುಭವಗಳಿದ್ದಾರೆ. ಸುದೀರ್ಘವಾದಂತಹ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಅವರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡಿರುವಂತಹದ್ದು ತುಂಬಾ ಸಂತೋಷ. ಅವರಿಗೆ ಅಭಿನಂದನೆ. ರಾಜ್ಯದ ಸಮಗ್ರ ಅಭಿವೃದ್ಧಿಯಾಗಲಿ. ಈ ತಕ್ಷಣಕ್ಕೆ ಕೋವಿಡ್ ಸಮಸ್ಯೆ ಇದೆ, ಮತ್ತೆ ಪ್ರವಾಹದ ಸಮಸ್ಯೆ ತುಂಬಾ ಕಾಣ್ತಾ ಇದೆ. ಮಳೆಗಾಲ ಪ್ರಾರಂಭವಾಗಿ ಈಗಾಗಲೇ ಕರಾವಳಿ ಪ್ರದೇಶದಲ್ಲಿ ಮತ್ತೆ ಬೆಳಗಾವಿ ಪ್ರದೇಶದಲ್ಲಿ ಮತ್ತೆ ಮಹಾರಾಷ್ಟದಲ್ಲಿ ಮಳೆ ಜಾಸ್ತಿಯಾಗಿ ನೀರು ಬಂದು ಪ್ರವಾಹ ಆಗ್ತಾ ಇದೆ. ಆ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ಅದರ ಜೊತೆಗೆ ಬಡವರ ಮತ್ತು ರೈತರ ಪರವಾದಂತಹ ರೀತಿಯಲ್ಲಿ ಉತ್ತಮ ಚಿಂತನೆಗಳನ್ನು ಇಟ್ಟುಕೊಂಡು ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಿದ್ದಾರೆ. ಅದು ಅವರಿಗೆ ನಾವು ನಮ್ಮ ಅಭಿಪ್ರಾಯ ಹೇಳ್ಬೋದು, ಅದು ಅವರವರ ಅಭಿಪ್ರಾಯ. ಕರ್ನಾಟಕ ರಾಜ್ಯದ 30ನೇ ಮುಖ್ಯಮಂತ್ರಿಗಳಾಗಿ ಬಸವರಾಜ ಬೊಮ್ಮಾಯಿಯವರು ಪದಗ್ರಹಣ ಮಾಡಿದ್ದಾರೆ. ತುಂಬಾ ಅನುಭವಗಳಿದ್ದಾರೆ. ಸುದೀರ್ಘವಾದಂತಹ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ಅವರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡಿರುವಂತಹದ್ದು ತುಂಬಾ ಸಂತೋಷ. ಅವರಿಗೆ ಅಭಿನಂದನೆ. ರಾಜ್ಯದ ಸಮಗ್ರ ಅಭಿವೃದ್ಧಿಯಾಗಲಿ. ಈ ತಕ್ಷಣಕ್ಕೆ ಕೋವಿಡ್ ಸಮಸ್ಯೆ ಇದೆ, ಮತ್ತೆ ಪ್ರವಾಹದ ಸಮಸ್ಯೆ ತುಂಬಾ ಕಾಣ್ತಾ ಇದೆ. ಮಳೆಗಾಲ ಪ್ರಾರಂಭವಾಗಿ ಈಗಾಗಲೇ ಕರಾವಳಿ ಪ್ರದೇಶದಲ್ಲಿ ಮತ್ತೆ ಬೆಳಗಾವಿ ಪ್ರದೇಶದಲ್ಲಿ ಮತ್ತೆ ಮಹಾರಾಷ್ಟದಲ್ಲಿ ಮಳೆ ಜಾಸ್ತಿಯಾಗಿ ನೀರು ಬಂದು ಪ್ರವಾಹ ಆಗ್ತಾ ಇದೆ. ಆ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ಅದರ ಜೊತೆಗೆ ಬಡವರ ಮತ್ತು ರೈತರ ಪರವಾದಂತಹ ರೀತಿಯಲ್ಲಿ ಉತ್ತಮ ಚಿಂತನೆಗಳನ್ನು ಇಟ್ಟುಕೊಂಡು ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಿದ್ದಾರೆ. ಅದು ಅವರಿಗೆ ನಾವು ನಮ್ಮ ಅಭಿಪ್ರಾಯ ಹೇಳ್ಬೋದು, ಅದು ಅವರವರ ಅಭಿಪ್ರಾಯ.